वेलकम टू बस फाइव टे मानवी प्रीवियस क्लास अली फाइल होम इंसर्ट डिजाइन पेज लेआउट टैब्स बगे नोड़ी इवत्तिन क्लास अली रेफरेंस मते उल्किद टैब्स बगे नोड़ोणा रेफरेंस टैब अली फर्स्ट रिबन एनिरुत्ते रिबन अली टेबल आफ् कॉन्टेंट्स अंत इरुत्ते टेबल आफ् कॉन्टेंट्स अंद्रे टेबल आफ् कंटेंट्स अंद्रे ईग ओंदु बुक् तगोंडाग बुक् अल्ली फस्ट पेज कंटेंट इरुत्ते सेमिस्टर 1 सेमिस्टर 2 सेमिस्टर 1 अल्ली याव्याव चाप्टर इदे चाप्टर अल्ली याव्याव टापिक्स इदेवे आ चाप्टर रिलेटेड टापिक्स एनु अंत चेक माडक्के नोडोदाद्रे आ थर पेजन डिसैन माडिर्तारे नावु इदे एमएस वर्ड अल्ली नावु अदे थर डिसैन माडबहुदु याव थर अंत नोडोण फस्ट 1 नानु एनु कोड्तीनि इंट्रोडक्शन टू एमएस ऑफिस इंट्रोडक्शन टू एमएस ऑफिस इदना सेलेक्ट ಮಾಡ್ಕೊಂಡು ऐड टेक्स्ट लेवल 1 लेवल 2 लेवल 3 ಅಂತ ಇರ್ತವೆ लेवल 1 ಅಂದ್ರೆ ಫಸ್ಟ್ ಕಂಟೆಂಟ್ ಅಲ್ಲಿ ಸೆಮಿಸ್ಟರ್ 1 ಯಾವ ತರ ಬರುತ್ತೆ ಹೈಲೈಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಇದ್ದಾಗ ಅದು ಫಸ್ಟ್ ಚಾಪ್ಟರ್ ಅಲ್ಲಿ ಸಬ್ ಇದು ಮೇನ್ ಮೆನು ಸಬ್ ಮೆನು ಅಂತ ಗೊತ್ತಾಗುತ್ತೆ ಇಂಟ್ರೊಡಕ್ಷನ್ ಟು ಎಂಎಸ್ ಆಫೀಸ್ ಫಸ್ಟ್ 1 एम एस वर्ड अली एम एस वर्ड रिलेटेड टॉपिक्स अंदरे अदर मीनिंगु अदर डेफिनेशन अदु याव तर बळके आगुत्ते अदन्नेल्ल नोडोदाद्रे अदरदु डिस्क्रिप्शन एल्ल इरुत्ते नानु जस्ट रैंडम आगि हाक्तिदीनि नेक्स्ट पेज अली नेक्स्ट पेज बरबेकाद्रे कंट्रोल एंटर माडिद्रे नेक्स्ट पेज गे होग्तीवि नेक्स्ट सेकेंड वन एनु माडबेकंद्रे सेकेंड टॉपिक एम एस एक्सेल इदना हाईलाइट माडबेकु अंद्रे पैराग्राफ 1 हेडिंग 1 आ तर माडबेकु नेक्स्ट इज इक्वल टू रैंडम कंट्रोल एंटर थर्ड वन एम एस पीपीटी अथवा पावर पॉइंट अंत बरदु हाईलाइट ऐड टेक्स्ट लेवल 1 ಮಾಡಬೇಕು ಅಂದ್ರೆ ಈ ಚಾಪ್ಟರ್ಸ್ ಅಂತ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಂತ ಹೇಳಬಹುದು ಎಂ ಎಸ್ ವರ್ಡ್ ನ ಹೈಲೈಟ್ ಮಾಡ್ರಿ ಅಂದ್ರೆ ಲೆವೆಲ್ 1 ಮಾಡ್ರಿ ಲೆವೆಲ್ 1 ಮಾಡಿದ ಮೇಲೆ नेक्स्ट इले इज इक्वल टू रैंडम डिस्क्रिप्शन अंत एग्जांपल इमेजिनरी तक बरते नेक्स्ट वन कंट्रोल एंटर फोर्थ वन एम एस एक्सिस ऐड टेक्स्ट लेवल 1 ಈ ತರ ಮಾಡಿದಾಗ ಈಗ ಇಲ್ಲಿ ಯಾವ ತರ ಟೇಬಲ್ ಆಫ್ ಕಂಟೆಂಟ್ಸ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಲ್ಲಿ ಬಿಲ್ಟ್ ಇನ್ ಇದಾವೆ ಕಂಟೆಂಟ್ಸ್ ಈ ತರ ಅಂತ ಹೇಳಿ ನಾನು ಫಸ್ಟ್ ಒಂದು ತಗೊಂತೀನಿ ನೋಡಿ ಇಂಟ್ರೊಡಕ್ಷನ್ ಟು ಎಂಎಸ್ ಆಫೀಸ್ ಫಸ್ಟ್ ಪೇಜ್ ಎಂಎಸ್ ವರ್ಡ್ ಫಸ್ಟ್ ಆ ಪೇಜ್ ಅಲ್ಲಿ ಫಸ್ಟ್ ಚಾಪ್ಟರ್ ಎಂಎಸ್ ವರ್ಡ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಎಂಎಸ್ ಎಕ್ಸೆಲ್ ಥರ್ಡ್ ಪೇಜ್ ಅಲ್ಲಿ ಎಂಎಸ್ ಪಿಪಿಟಿ ಮತ್ತೆ ಫೋರ್ತ್ ಪೇಜ್ ಅಲ್ಲಿ एम एस एक्सेस कंट्रोल ಹಿಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಎಮ್ ಎಸ್ ಎಕ್ಸೆಲ್ ಗೆ ಹೋಗ್ತೀವಿ ನಿಮಗೆ ಯಾವುದು ಬೇಕು ಕಂಟ್ರೋಲ್ ಹಿಡ್ಕೊಂಡು ಕಂಟ್ರೋಲ್ ಬಟನ್ ಹಿಡ್ಕೊಂಡು ಇಲ್ಲಿ ನೋಡಿ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ಲಿಂಕ್ ಇದು ಒಂಥರ ಲಿಂಕ್ ಆಗುತ್ತೆ ಎಮ್ ಎಸ್ ಆಕ್ಸೆಸ್ ನ ಬೇಕಂದಾಗ ಎಮ್ ಎಸ್ ಡೈರೆಕ್ಟ್ ಫೋರ್ತ್ ಪೇಜ್ ಗೆ ಎಮ್ ಎಸ್ ಆಕ್ಸೆಸ್ ರಿಲೇಟೆಡ್ ಟಾಪಿಕ್ ಗೆ ಹೋಗಬೇಕಂದಾಗ ಎಮ್ ಎಸ್ ಆಕ್ಸೆಸ್ ನ ಕಂಟ್ರೋಲ್ ಬಟನ್ ಹಿಡ್ಕೊಂಡು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಎಮ್ ಎಸ್ ಆಕ್ಸೆಸ್ ಗೆ ಹೋಗ್ತೀವಿ ಇದು ಟೇಬಲ್ ಆಫ್ ಕಂಟೆಂಟ್ಸ್ ನ ಮೀನಿಂಗ್ ಅಂತ ಹೇಳಬಹುದು ನೆಕ್ಸ್ಟ್ ಇನ್ಸರ್ಟ್ ನೋಟ್ ಅಂದಾಗ ಇನ್ಸರ್ಟ್ ಫುಟ್ ನೋಟ್ ಅಂದಾಗ ಫುಟ್ ನೋಟ್ ಇಂದು ನಾನು ಈಗ ಆಕ್ಸಿಸ್ ಬಗ್ಗೆ ಬರಿಬೇಕು ಅಂತ ಇದೀನಿ ಅದು ಫುಟ್ ನೋಟ್ ಅಲ್ಲಿ ಬರಿಬೇಕು ಅಂತ ಇದೀನಿ ಆಕ್ಸಿಸ್ ಇಸ್ ಎ ಸ್ಟೋರೇಜ್ ಆಫ್ ಆಕ್ಸಿಸ್
stores the data. ಈ ತರ ಅದ್ರ ಮೀನಿಂಗ್ ಅಪೆಂಡಿಕ್ಸ್ ತರ ಲಾಸ್ಟ್ ಗೆ ಬರ್ದಿರ್ತಾರಲ್ಲ ಪೇಜ್ ಅಲ್ಲಿ ಆ ತರ ಆಕ್ಸೆಸ್ ಇಸ್ ದ ಆಕ್ಸೆಸ್ ಸ್ಟೋರ್ಸ್ ದ ಡೇಟಾ ಆ ತರ ಬರಿಬಹುದು. ನೆಕ್ಸ್ಟ್ ಒನ್ ಇನ್ಸರ್ಟ್ ಎಂಡ್ ನೋಟ್ ಅಂದಾಗ ಎಂಡ್ ನೋಟ್ ಅನ್ನು ಬರಿಬಹುದು. ನೆಕ್ಸ್ಟ್ ಫುಟ್ ನೋಟ್ ಅನ್ನು ಬರಿಬಹುದು. ಶೋ ನೋಟ್ಸ್ ಅಂದಾಗ ಶೋ ನೋಟ್ಸ್ ಅನ್ನು ಮಾಡಬಹುದು. ನೆಕ್ಸ್ಟ್ ಇನ್ಸರ್ಟ್ ಸಿಟಿಜೇಷನ್ ಇದು ಮ್ಯಾನೇಜ್ ಸೋರ್ಸ್ ಇದು ಸೋರ್ಸ್ ಅಲ್ಲಿ ಇರುತ್ತೆ ನಮ್ಗೆ ಯಾವ ಸ್ಟೈಲ್ ಬೇಕೋ ಆ ತರ ತಗೋಬಹುದು. ನೆಕ್ಸ್ಟ್ ಮಾರ್ಕ್ ಎಂಟ್ರಿ ಅಂತ ಬಂದಾಗ ಇದರಲ್ಲಿ ರೆಫರೆನ್ಸ್ ಅಲ್ಲಿ ಮಾರ್ಕ್ ಎಂಟ್ರಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಮಾರ್ಕ್ ಮಾಡಬೇಕು. ಅಂದ್ರೆ ಮಾರ್ಕ್ ಅಂದ್ರೆ ಡೈರೆಕ್ಟ್ ನನಗೆ ಈ ಪೇಜಲ್ಲಿ ಈ ಹೆಸರು ಈ ಪೇಜಲ್ಲಿದೆ ಈ ಡಿಸ್ಕ್ರಿಪ್ಷನ್ ಯಾವ ಪೇಜಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ ಮಾರ್ಕ್ ಮಾಡಬೇಕು. ಮಾರ್ಕ್ ಎಂಟ್ರಿ ಅಂತ ಕ್ಲಿಕ್ ಮಾಡಿ ಮಾರ್ಕ್ ಅಂದರೆ ಮಾರ್ಕ್ ಆಗುತ್ತೆ. ಕ್ಲೋಸ್ ಮಾಡಿರಿ. ಇಲ್ಲಿ ನೋಡ್ರಿ ವಿಡಿಯೋ ಮಾರ್ಕ್ ಆಗುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ನೋಡೋಣ. ಇಲ್ಲಿ ದ ಪಿಕ್ಚರ್ ಚಾರ್ಟ್ಸ್ ಆ್ಯಂಡ್ ಸ್ಮಾರ್ಟ್ ಆರ್ಟ್ಸ್ ಗ್ರಾಫಿಕ್ಸ್ ಚೇಂಜ್ ಅಂತ ಇದನ್ನು ಮಾರ್ಕ್ ಎಂಟ್ರಿ ಅಂತ ಮಾಡಿ ಡೈರೆಕ್ಟ್ ಇದೆ ಅದೇ ಥರ ಇರುತ್ತೆ ಮಾರ್ಕ್ ಮಾಡಿರಿ ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಪ್ರೂವ್ ಯುವರ್ ಪಾಯಿಂಟ್ ವೆನ್ ಯು ಕ್ಲಿಕ್ ಆನ್ಲೈನ್ ವಿಡಿಯೋ ಅದನ್ನು ಮಾರ್ಕ್ ಮಾಡೋಣ. ಮಾರ್ಕ್ ಕ್ಲೋಸ್ ಮಾಡಿದಾಗ ಇನ್ಸರ್ಟ್ ಹೋಮಲ್ಲಿ ಹೋಗಿ ಇದನ್ನು ಆಫ್ ಮಾಡಿರಿ. ಇದೇನು ಓಪನ್ ಆಗಿರುತ್ತೆ. ಶೋ ಮತ್ತು ಹೈಡ್ನ ಆಫ್ ಮಾಡಿರಿ. ರೆಫರೆನ್ಸಿಗೆ ಹೋಗಿ ಇನ್ಸರ್ಟ್ ಇಂಡೆಕ್ಸ್ ಅಂತ ಹೇಳಿ ಮಾಡಿದಾಗ ಇನ್ಸರ್ಟ್ ಇಂಡೆಕ್ಸ್ ಅಂತ ಹೇಳಿ ಮಾಡಿದಾಗ ಈ ಸ್ಟೈಲಲ್ಲಿ ಬರುತ್ತೆ. ನಾವು ಯಾವುದಾದ್ರೂ ನಾವು ಮಾರ್ಕ್ ಮಾಡಿದ್ದೀವಿ ಈ ಸ್ಟೈಲಲ್ಲಿ ಅದು ಯಾವುದಾದ್ರು ಮಾರ್ಕ್ ಮಾಡಿವಿ ಆ ನೇಮು ಮತ್ತು ಅದು ಯಾವ ಪೇಜಲ್ಲಿ ಇದೆ ಅಂತದನ್ನು ಚೆಕ್ ಮಾಡೋದಕ್ಕೆ ಓಕೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಾಡಿರಿ ಓಕೆ. ಇನ್ಸರ್ಟ್ ಇಂಡೆಕ್ಸ್ ಈ ಥರ ತೋರಿಸುತ್ತೆ. ಚೇಂಜ್ ದ ಮ್ಯಾಚ್ ನ್ಯೂ ಥೀಮ್ ಅಂದರೆ ಅಪ್ಲೈ ಸ್ಟೈಲ್ಸ್ ಯುವರ್ ಹೆಡಿಂಗ್ ಚೇಂಜ್ ಸೆಕೆಂಡ್ ಪೇಜಲ್ಲಿದೆ. ವಿಡಿಯೋ ನಾಲ್ಕನೇ ಪೇಜಲ್ಲಿದೆ ಮತ್ತು ಕೀವರ್ಡ್ ಟು ಸರ್ಚ್ ಆನ್ಲೈನ್ ಸೆಕೆಂಡ್ ಪೇಜಲ್ಲಿದೆ ಅಂತ ತೋರಿಸುತ್ತೆ. ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ. ಮಾರ್ಕ್ ಎಂಟ್ರಿ ಮಾರ್ಕ್ ಕ್ಲೋಸ್ ವರ್ಕ್ ಆನ್ ಟೇಬಲ್ ಮಾರ್ಕ್ ಎಂಟ್ರಿ ಮಾರ್ಕ್ ಕ್ಲೋಸ್ ಇನ್ಸರ್ಟ್ ಇಂಡೆಕ್ಸ್ ಇಲ್ಲಿ ನೋಡ್ರಿ ವಿಡಿಯೋ ಫೋರ್ತ್ ಪೇಜಲ್ಲಿದೆ ವಾಂಟ್ ಅನ್ನೋದು ಫಸ್ಟ್ ಪೇಜಲ್ಲಿದೆ ಈ ಕೀವರ್ಡ್ ಟು ಸರ್ಚ್ ಆನ್ಲೈನ್ ಸೆಕೆಂಡ್ ಪೇಜಲ್ಲಿದೆ ಯು ವರ್ಕ್ ಆನ್ ಎ ಟೇಬಲ್ ಸೆಕೆಂಡ್ ಪೇಜಲ್ಲಿದೆ. ಈ ಮಾರ್ಕ್ ಅಂದರೆ ನಾವು ಪರ್ಟಿಕ್ಯುಲರ್ ವರ್ಡ್ನ ಅಥವಾ ಸೆಂಟೆನ್ಸ್ನ ಚೆಕ್ ಮಾಡಬೇಕು ಯಾವ ಪೇಜಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ ಮಾರ್ಕ್ ಎಂಟ್ರಿನ ಬಳಸ್ತಾರೆ.